ವೆಲ್ಕಮ್ ಬ್ಯಾಕ್. ಮೈಸೂರು ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಮುಂದುವರೆದಿದೆ. ನಂಜನಗೂಡು ತಾಲೂಕು ತಾಂಡವಪುರ ಸುತ್ತಮುತ್ತಲಿನ ಜಮೀನು ತೋಟಗಳಿಗೆ ಮಳೆ ನೀರು ನುಗ್ಗಿದೆ, ಜಲಾವೃತವಾಗಿದೆ. ಸತತ ಸುರಿತಾ ಇರುವ ಮಳೆಯಿಂದ ಅಲ್ಲಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸತತವಾಗಿ ಸುರಿದ ಮಳೆಗೆ ಹಳಿಯೂರು ಗ್ರಾಮದ ಬಳಿ ರೈಲ್ವೆ ಬ್ರಿಡ್ಜ್ ಕೆಳಗೆ ನೀರು ನಿಂತಿದೆ. ಅಕ್ಕಪಕ್ಕದ ಜಮೀನುಗಳಿಗೆ ತೆರಳೋದಿಕ್ಕೂ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಅವೈಜ್ಞಾನಿಕ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣದಿಂದ ಅವಾಂತರ ಸೃಷ್ಟಿಯಾಗಿದೆ. ಮೈಸೂರು ಮತ್ತು ಚಿತ್ರದುರ್ಗದಲ್ಲಿ ಮಳೆಯ ಅವಾಂತರ ಯಾವ ರೀತಿಯಾಗಿ ಆಗಿದೆ ಅನ್ನುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಚಿತ್ರದುರ್ಗದಲ್ಲೂ ಮಳೆಯ ಅಬ್ಬರ ಜಾಸ್ತಿ ಆಗಿರೋದ್ರಿಂದ ರೈತರ ಒಂದು ತೋಟ ಆಗಿರ್ಬೋದು ಅಥವಾ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ರೈಲ್ವೆ ಅಂಡರ್ ಪಾಸ್ ಅಂತ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ. ಇದು ಅವೈಜ್ಞಾನಿಕ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರಲ್ಲೇ ಅವ್ರು ನಡ್ಕೊಂಡು ಹೋಗ್ತಾ ಇರುವ ದೃಶ್ಯ ಗಮನಿಸಬಹುದು. ಮತ್ತೊಂದು ಕಡೆ ಮೈಸೂರಲ್ಲಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರಿಂದಾಗಿ ಮನೆಗಳು ಜಲಾವೃತ ಆಗಿದೆ, ಜಮೀನು ಜಲಾವೃತವಾಗಿದೆ, ತಾವು ಬೆಳೆದಂತಹ ಬೆಳೆಗಳು ಎಲ್ಲವೂ ಕೂಡ ನಾಶ ಆಗಿದೆ. ಸಂಪೂರ್ಣವಾಗಿ ಈಗ ಈ ಒಂದು ಪ್ರದೇಶಗಳು ನೀರಿನಿಂದ ಆವೃತ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೂ ಕೂಡ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ.